ಜೆಡಿಎಸ್ ಕಾಂಗ್ರೆಸ್ ವಿರುದ್ಧ ಸುಮಲತಾ ಸಮರ ಆರು ಸ್ಥಾನ ಗೆಲುವಿಗೆ ಸಂಸದೆ ಲೆಕ್ಕಾಚಾರ ಮಂಡ್ಯ ವರ್ಸಸ್ ಪಾಲಿಟಿಕ್ಸ್ ಈಗ ತ್ರಿಕೋನ ಸಮರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮಂಡ್ಯದಲ್ಲಿ ಇವತ್ತಿನವರೆಗೂ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ಆಟ ನಡೀತಾ ಇದೆ ಫಾರ್ ದ ಫಸ್ಟ್ ಟೈಮ್ ಮಂಡ್ಯದಲ್ಲಿ ಕಳೆದ ಬೈ ಎಲೆಕ್ಷನಲ್ಲಿ ನಾರಾಯಣಗೌಡ ಗೆದ್ದಾಗ ಬಿಜೆಪಿ ಖಾತೆ ತೆರೆತು ಆದರೆ ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಮೇಲುಕೋಟೆಯನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲ ಕಡೆ ಮಂಡ್ಯ ಮದ್ದೂರು ಮಳವಳ್ಳಿ ಶ್ರೀರಂಗಪಟ್ಟಣ ಕೆ ಪೇಟೆ ಹಾಗೆ ನಾಗಮಂಗಲ ಎಲ್ಲ ಕಡೆಯೂ ಕೂಡ ತ್ರಿಕೋನ ಸ್ಪರ್ಧೆಯ ಲಕ್ಷಣ ಗೋಚರ ಆಗ್ತಾಯಿದೆ ಈಗ ಸಂಸದೆ ಅಂದರೆ ತಾಕತ್ತಿರೋ ಕ್ಯಾಂಡಿಡೇಟ್ಸ್ ಅಂದರೆ ತನ್ನ ವೈಯಕ್ತಿಕವಾಗಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಓಟ್ ತಗೊಳ್ಳುವಂಥ ಕ್ಯಾಂಡಿಡೇಟ್ಗಳು ಜೊತೆಗೆ ಪಕ್ಷದ ಒಂದು ಹತ್ತದೈದು ಸಾವಿರ ಓಟು ಹಿಂಗ್ ಸೇರಿ ನಲವತ್ತು ಸಾವಿರ ಎಲ್ಲರೂ ಬೇಸಿಕ್ ಓಟ್ ತಗೊಂಡು ಸುಮಲತಾ ಸೇರ್ಪಡೆಯಿಂದ ಒಂದು ಕೆಲವೊಂದು ಕಡೆ ಹತ್ತು ಇಪ್ಪತ್ತು ಸಾವಿರ ಲಾಭ ಕೆಲವು ಕಡೆ ಹದಿನೈದು ಸಾವಿರ ಲಾಭ ಕೆಲವು ಕಡೆ ಹತ್ತು ಸಾವಿರ ಲಾಭ ಕೆಲವು ಕಡೆ ಐದು ಸಾವಿರ ಲಾಭ ಈ ಲೆಕ್ಕಾಚಾರಗಳ ಕಾರಣದಿಂದಾಗಿ ಜೊತೆಗೆ ಹೊಸ ಫೇಸ್ಗಳಲ್ಲ ಎಲ್ವೇ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳು ಮದ್ದೂರ್ಲಿ ಸ್ವಾಮಿಗೌಡ ಶ್ರೀರಂಗಪಟ್ಟಣ ಸಚಿದಾನಂದ ಮಂಡ್ಯದಲ್ಲಿ ಅಶೋಕ್ ಜೈರಾಮ್ ನಾಗಮಂಗಲ್ದಲ್ಲಿ ಯಾರಾಗ್ಬಹುದು ಶ್ರೀ ಶಿವರಾಮೇಗೌಡ ಮಳವಳ್ಳಿ ಮುನ್ರಾಜು ಈಗ ಆಗಬಹುದು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ನಮ್ಗೆ ಕೆಆರ್ ನಗರ ಕೂಡ ಸೇರುತ್ತೆ ಬಟ್ ಅಲ್ಲಿ ಆತರ ಪ್ರಬಲವಾಗಿಲ್ಲ ಕೆಆರ್ ಕೆಆರ್ ನಗರ ಕೂಡ ಮಂಡ್ಯ ಲೋಕಸಭಾ ಗೌಡ ಹೆಂಗೋ ಆರ್ತಾರೆ ಬಿಜೆಪಿ ಕೋಟಿಂದ ಕಾಂಗ್ರೆಸ್ ಕೋರ್ಟ್ ಆರಕ್ಕೆಲ್ಲ ರೆಡಿ ಸರಿಯಾಗಿ ಹೋಗಿದ್ರು ಅದ್ಯಾಕೋ ಗೋಡೆ ಹೋಗ್ ಸ್ಲಿಪ್ ಆಯ್ತು ಆಯ್ತಲ್ಲ ಕಾಂಗ್ರೆಸ್ ಅಲ್ಲಿ ಆಯ್ತು ಜೊತೆಗೆ ಅಮಿತ್ ಶಾ ಕರೆದು

ಸುಮಲತಾ ಫ್ಯಾಕ್ಟರ್ ಮದ್ದೂರು ಮಳೆವಳ್ಳಿ ಮಂಡ್ಯ ಮೂರು ಕ್ಷೇತ್ರದಲ್ಲಿ ಪ್ರಬಲವಾಗಿ ಕೆಲಸ ಮಾಡುತ್ತೆ ಇಲ್ಲಿ ಬರೀ ಸುಮಲತಾ ಬರಲಾಗಿ ಬಲ ಅಂತಲ್ಲ ಕ್ಯಾಂಡಿಡೇಟ್ಗಳು ಶಕ್ತಿ ಯುಕ್ತ ಈಗ ಸ್ವಾಮಿಗೌಡ ಅವರ ಪತ್ನಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಮತ್ತೆ ಒಂದ್ ನಾಲ್ಕು ಜಿಲ್ಲಾ ಪಂಚಾಯತ್ ಜೆಡಿಎಸ್ ಮೆಂಬರ್ ಅವ್ರೇ ಅವ್ರ ಜೊತೆ ಹೋಗಿದ್ದಾರೆ ಅವ್ರದ್ದು ಅಂತ ವೋಟ್ ಏನಾಗಿದೆ ಒಂದ್ ನಲ್ವತ್ತು ಸಾವಿರ ಇತ್ತು ಅಂದ್ರೆ ಲೈಕ್ ಸ್ವಾಮಿಗೌಡದ್ದು ಒಂದ್ ಇಪ್ಪತ್ತೈದು ಮೂವತ್ತು ಸಾವಿರ ಒಂದ್ ಹದಿನೈದು ಸಾವಿರ ಪಾರ್ಟಿ ಬಿಜೆಪಿದು ಸುಮಲತಾ ಎಲ್ಲ ಸೇರಿ ಅವರು ಕೂಡ ಓಟ್ ಬನ್ನಿಂತವ್ ಸಾವಿರ ಓಟ್ಗೆ ಮದ್ದು ಬನ್ನಿ ಸ್ವಾಮಿ ಮಂಡ್ಯದಲ್ಲಿ ಅಶೋಕ್ ಜೈರಾಮ್ ಎಸ್ ಟಿ ಜೈರಾಮ್ ಮಂಡ್ಯದ ಇತ್ತೀಚಿನ ಎಲ್ಲಾ ರಾಜಕಾರಣಿಗಳು ಅವರೇ ರಾಜಕೀಯ ಗುರು ಅವ್ರ ಮಗ ಅಶೋಕ್ ಜಯರಾಮ್ ಓಕ್ಲಿಗರ ಸಂಘದಲ್ಲಿ ಒಳ್ಳೆ ಓಟ್ ತಗೊಂಡು ಗೆದ್ದಿರೋ ಇದು ಮತ್ತೆ ತುಂಬಾ ದೊಡ್ಡ ಮಟ್ಟಕ್ಕೆ ಟೇಕ್ ಆಫ್ ಆಗಿದ್ದಾರೆ ಈ ಜೈರಾಮೋತ್ಸವ ಮಾಡಿದ್ಮೇಲೆ ಜಾತ್ರೆ ಮಾಡ್ತಾರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಗೊಂದಲ ಬಿಜೆಪಿಗೆ ಅನುಕೂಲ ಅನ್ನೋ ತರ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಸುಮಲತಾ ಫ್ಯಾಕ್ಟರ್ ಕೂಡ ಸೇರ್ಕಂಡಂಗೆ ಶ್ರೀರಂಗಪಟ್ಟಣ ಸಚಿದಾನಂದ ದರ್ಶನ್ ಅವರು ಒಂದ್ ವಾರಕ್ಕೂ ಅಧಿಕ ಟೈಮು ಶ್ರೀರಂಗಪಟ್ಟಣ ಜಾತ್ರೆ ಮಾಡ್ತಾರೆ ಅಂಡ್ ಸಚ್ಚಿ ಈ ಹಿಂದೆಯಿಂದ ಕೂಡ ಒಂದ್ ಸ್ವಲ್ಪ ರಾಜಕಾರಣ ಒಲವು ನಿಲುವು ಓಡಾಟ ಎಲ್ಲ ಮಾಡ್ಕೊಂಡಿದ್ದವ್ರು ಸುಮಲತಾ ಬೆಂಬಲಿಗ ಬೆಂಬಲಿಗ ಅದು ಕೂಡ ವರ್ಕೌಟ್ ಆಗುತ್ತೆ ಬಿಜೆಪಿಗೆ ಒಂದ್ ಸ್ವಲ್ಪ ಇಡೀ ಜಿಲ್ಲೆಲಿ ಹೆಚ್ಚು ಓಟ್ ಇದಿದೆ ಶ್ರೀರಂಗಪಟ್ಟಣದಲ್ಲಿ ತಾಲೂಕ್ ಪಂಚಾಯತ್ ಮೆಂಬರ್ ಕೂಡ ಗೆಲ್ಲರಲ್ಲಿ ಆಂಜನೇಯನ ದೇವಸ್ಥಾನ ಪ್ರಭಾವ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಅಂಡ್ ಬಂದಾಗ ಅದೇ ಉಳ್ಕೊಂಡಿರೋ ಕಾರಣ ಇಲ್ಲ ಅಂದ್ರೆ ರಾಜವುಳ್ಳಿ ದಿನೇಶ್ ಕಾಯ್ಕೊಂಡು ನಾನು ಇಲ್ಲಿಗೆ ಬರ್ತೀನಿ ಅಂತ ಕಮಾನ್ ಕಮಾನ್ ನೀನು ಹೋಗಲ್ಗೆ ಅಂತ ಅವ್ರೆ ಇವ್ರು ಹೋಯ್ತಲ್ಲ ಅವ್ರ ಇನ್ನೂ ಬತ್ತಲ್ಲ ರಾಜಲ್ಲಿ ದಿನೇಶ್ ನಾರಾಯಣ ಗೌಡ್ರನ್ನ ಶಿಫ್ಟ್ ಆದ್ರೆ ಕಾಂಗ್ರೆಸ್ ಗೆ ರಾಜೌಳ್ಳಿ ದಿನೇಶ್ ಬಿಜೆಪಿ ಕಂಡಕ್ಟ್ ಆಗ್ಬಹುದು ಬಟ್ ಯಾಕೋ ಅಲ್ಲ ಅಲ್ಲೇ ದೇವರಾಜ್ ಎಲ್ಲಾರು ಸೇರ್ಸ್ಕೊಟ್ಟಾರೆ ಜೆಡಿಎಸ್ ಬಂಡಾಯದವ್ರು ಹೌದು ಅಸಧ್ಯ ಇಲ್ಲ ಇನ್ ನಾಗಮಂಗ್ಲಾ ಬಂದಾಗ ಫೈಟರ್ ರವಿ ಸುರೇಶ್ ಗೌಡರು ಸೋಲ್ಸಕ್ಕೆ ಬಂದವರು ಎನ್ಕೊಂಡಿದ್ರು ಒಳ್ಳೊಳಗೆ ಸೇರ್ಕಂಡ್ ತಾನೇ ಎಮ್ ಎಲ್ ಎ ಆಗಬೇಕು ಅಂತ ಮುಂದೆ ಕೊಟ್ಬಿಟ್ಟೈತೆ ಅಲ್ಲಿ ಎರಡನೇ ವಿಚಾರ ಏನು ಅಂತಂದ್ರೆ ಫೈಟರ್ ರವಿ ಪ್ಲಸ್ ಶಿವರಾಮೇಗೌಡ ಬಿಜೆಪಿಗೆ ದೊಡ್ಡ ಬಲ್ಲ ತರ ಬಂದಿದೆ ಟ್ರಯಾಂಗಲ್ ಕ್ಲಿಯರ್ ಕಟ್ ಟ್ರಯಾಂಗಲ್ ಶಿವರಾಮೇಗೌಡ ಫೈಟರ್ ರವಿ ಸುಮಲತಾ ಪಾರ್ಟಿ ಒಂಥರ ರೋಚಕ ತಿರುವನ್ನ ನಾ ನಗಮಂಗ್ಲ ಪಡಿತಾ ಇದೆ ಈ ಲೆಕ್ಕಾಚಾರ ಇಟ್ಕೊಂಡೆ ಸುಮಲತಾ ಈಗ ಅಕಾಡೆ ಕೇಳಿದ್ರು ಸುಮಲತಾ ಹೇಳೋರು ಹೈಕಮಾಂಡ್ ಗೆ ಬಿಜೆಪಿ ಅವರಿಗೆ ನೀವು ಮೂರು ನಾಲ್ಕು ಗೆದ್ರೆ ಸಾಕು ಅಂತಿದ್ರೆ ಆರಂಗ್ ಗೆಲ್ಸ್ಕೋ ಬರ್ತೀನಿ ಪ್ರಯತ್ನ ಆಗ್ತೀನಿ ಅಂತ ಮಂಡ್ಯ ಮದ್ದೂರು ಮಳವಳ್ಳಿ ಶ್ರೀರಂಗಪಟ್ಟಣ ಕೆಆರ್ಪೇಟೆ ನಾಗಮಂಗ್ಲಾ ಆರು ಕ್ಷೇತ್ರದಲ್ಲಿ ಬಿಜೆಪಿ ಪ್ರಬಲ ಪೈಪೋಟಿಯನ್ನ ಕೊಡ್ತಾ ಇದೆ ನೋ ಡೌಟ್ ಹೆಂಗ್ ಅದಕ್ಕೆ ಹೆಸರು ಹೇಳಿದೀನಿ ಈ ಕಾರ್ನರ್ ವರ್ಕೌಟ್ ಆಗ್ತಿದೆ ಅಂದುಕೊಂಡಂತೆ ಆದರೆ ಆಗಬಹುದೇನೋ ಆದ್ರೆ ಸುಮಲತ ಅನ್ಕೊಂಡಂಗೆಲ್ಲ ಈಸಿ ಅಲ್ವಾ ಅಲ್ಲ ಹೌದು ಈಸಿ ಅಲ್ವಾ ಅಷ್ಟು ಈಸಿ ಅಲ್ಲ ಬಟ್ ಆದ್ರೆ ಆರೂ ಕಡೆ ಫೈಟ್ ಬರ್ತಾರೋ ಫೈಟ್ ಕೊಡಬಹುದು ಟ್ರಯಾಂಗಲ್ ಫೈಟ್ ಟ್ರಯಾಂಗಲ್ ಫೈಟ್ ಕ್ಲಿಯರ್ ಕಟ್ ಟ್ರಯಾಂಗಲ್ ಫೈಟ್ ಬರ್ತದೆ ಮದ್ದೂರು ಮಳವಳ್ಳಿ ಮಂಡ್ಯ ಶ್ರೀರಂಗಪಟ್ಟಣ ಪೇಟೆ ಮತ್ತೆ ನಾಗಮಂಗಲ ಟ್ರಯಾಂಗಲ್ ಫೈಟ್ ಬರ್ತದೆ ಅಚ್ಚರಿಯ ಬೆಳವಣಿಗೆ ಮೇಲ್ಕೋಟೆಯಲ್ಲಿ ಯಾಕೋ ಕೈ ಆಗ್ತಂಗೆ ಕಾಣ್ತಿಲ್ಲ ಜೋರಾಗೆ ಅಲ್ಲಿ ದರ್ಶನ್ ಪುಟ್ಟಣೆಯ ಪರವಾಗಿ ಲಾಬಿ ಸುಮಲತಾ ದರ್ಶನ್ ಪುಟ್ಟಣೆಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೆ ಸೊ ಆದ್ರೂ ಪುಟ್ಟರಾಜು ಅವ್ರಿಗೆ ಬೇಕಾದ್ ಮಾಡ್ಕೋತಂದ್ರೆ ಬಿಜೆಪಿ ಸೈಲೆಂಟ್ ಆದಷ್ಟು ಜೆಡಿಎಸ್ ಲಾಭ ಯಾಕೆಂದ್ರೆ ಈಗಾಗಲೇ ಅಫಿಷಿಯಲಿ ಕಾಂಗ್ರೆಸ್ ಮಾಡಕ್ ಮುಂದಾಗ ದರ್ಶನ್ ಬಿಜೆಪಿ ಅವರು ದರ್ಶನ್ ಮಾಡಲ್ಲೇಶ್ ಮೊದ್ಲಿತ್ತಲ್ಲ ಸ್ಪೀಡ್ ಅದ್ಯಾಕೆ ಆ ಮಟ್ಟಿಗಿನ ಜೋಶ್ ಯಾಕೆ ವರ್ಕ್ಔಟ್ ಆದಂಗೆ ಕಾಣ್ತಿಲ್ಲ ಅಂದ್ರೆ ಈ ಮಂಡ್ಯದಲ್ಲಿ ಎಲ್ಲರೂ ಆಫ್ ಆದ್ರು ಮೊದ್ಲು ತುಂಬಾ ಸ್ಪೀಡ್ ಇತ್ತು ಇಂದ್ರೇಶ್ ಬಟ್ ಅದು ಕಾಣ್ತಾ ಇಲ್ಲ ಆ ಬಿಜೆಪಿ ವೋಟ್ ಬ್ಯಾಂಕ್ ಇದೆಯಲ್ಲ ಅದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ದಶನ್ಗಿಂತ ಪುಟರಾಜ್ ಆಗುತ್ತೆ ಸೊ ಇದು ಸೊ ಮಂಡ್ಯ ಜಿಲ್ಲೆ ಏಳು ಕ್ಷೇತ್ರದಲ್ಲಿ ಆರು ಕ್ಷೇತ್ರ ಈಗ ಕ್ಲಿಯರ್ ಕಟ್ ಬಿಟ್ಟು ಬಟ್ ಸುಮಲತಾ ಅವರ ಈ ಶಪಥ ಸುಮಲತಾ ಅವರ ಈ ಸ್ಟ್ರಾಟಜಿ ಸುಮಲತಾ ಅವರ ಈ ಸೀಕ್ರೆಟ್ ಎಲ್ಲ ಗೊತ್ತಾಗೇನು ಇವತ್ತಿನ ಫೋರ್ಸೆ ಹೋದ್ರೆ ಅಮಿತ್ ಶಾ ಮಂಡ್ಯ ಬಂದಾಗ ಒಂದ್ ಸ್ವಲ್ಪ ಟೇಕ್ ಆಫ್ ಇತ್ತು ಮೋದಿ ಮಂಡ್ಯ ಬರೋ ಟೈಮ್ ಗಾಲೆ ಸುಮಲತಾ ಬೆಂಬಲ ಘೋಷಣೆ ಮಾಡಿದ್ರು ಹೌದು ಚೇಂಜ್ ಆಗಿತ್ತು ಕ್ಯಾಂಡಿಡೇಟ್ ವಿಚಾರಗಳು ಒಂದಷ್ಟು ಇದಾಗಿತ್ತು ಎಲ್ಲವೂ ಕೂಡ ಒಂದ್ ರೀತಿ ಫಾಸ್ಟ್ ಆಗಿ ಹೋಗ್ತದೆ ಜೆಡಿಎಸ್ ಇನ್ನು ಕ್ಯಾಂಡಿಡೇಟ್ ಘೋಷಣೆ ಅಂದ್ರೆ ಎಲ್ಲ ಕಡೆ ಘೋಷಣೆ ಮಾಡಿದ್ದಾರೆ ನವರು ಕಾಂಗ್ರೆಸ್ ಇನ್ನು ಘೋಷಣೆ ಮಾಡಿಲ್ಲ ಮಾಡಿಲ್ಲ ಮದ್ದೂರು ಘೋಷಣೆ ಮಾಡಲಿಲ್ಲ ಮಂಡ್ಯ ಘೋಷಣೆ ಮಾಡಲಿಲ್ಲ ಪೇಟೆ ಘೋಷಣೆ ಮಾಡಲಿಲ್ಲ ಇದೇನಾಗ್ತದೆ ಕಾಂಗ್ರೆಸ್ ಕಿಂತ ಹೆಚ್ಚಾಗಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಒಂದಷ್ಟು ಕಡೆ ಸೊ ಒಂದಷ್ಟು ವ್ಯತ್ಯಾಸಗಳಾಗ್ತಾ ಇದೆ ಬಟ್ ಜನ ಇದಾರಲ್ಲ ಸಕ್ಕಾಗಿ ಮೈಂಡೆಡ್ ಕೊಡಂಗವ್ರಿ ಸರಿ ಎಸ್ ಶಿಕ್ಷಕರ ನಿಮ್ಮ ಪ್ರಕಾರ ಸಂಸದೆ ಸುಮಲತಾ ಅವರ ಈ ಸ್ಟ್ರಾಟಜಿ ಈ ಶಪಥ ಈ ಲೆಕ್ಕಾಚಾರ ವರ್ಕೌಟ್ ಆಗತ್ತಾ ಮಂಡ್ಯದ ಏಳು ಕ್ಷೇತ್ರದಲ್ಲಿ ಯಾರನೇ ಬರೋ ಏನೋ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯೋಗ್ಯರ್ ಓಟ್ ಹಾಕಿ ದಯವಿಟ್ಟು ಅನ್ಫಿಟ್ಗಳಿಗೆಲ್ಲ ಓಟ್ ಹಾಕಕ್ಕೆ ಹೋಗ್ಬೇಡಿ ಉತ್ತಮರನ್ನ ನಿಮ್ಮ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸಿ ಕೆಲಸ ಮಾಡುವವ್ರನ್ನ ನಿಮ್ಮ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸಿ ಯೋಗ್ಯರನ್ನು ನಿಮ್ಮ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸಿ ಇದು ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ